ನಮ್ಮ ಪಲ್ಲವಿ. ಸರ್ ನಮಸ್ಕಾರ ಸರ್, ನಾನು ದಿನೇಶ್ ಪ್ರಸಾದ್ ಮಾತಾಡ್ತಿರೋದು. ಹಾ ಹೌದು ಸರ್. ಸರ್ ನಮ್ಮ ಪಲ್ಲವಿ ಹೇಗಿದ್ದಾಳೆ? ಹೌದಾ, ಆಪರೇಷನ್ ಮಾಡಬೇಕಾಗಿದೆ ಸರ್. ಹಾಸ್ಪಿಟ್ಲಿಗೆ ಸೇರಿಸ್ತವ್ರು ಯಾರು? ಹುಡುಗನ? ಆಯಿತು ಸರ್. ಸರ್ ಯಾವ ಹಾಸ್ಪಿಟ್ಲು ಅಂತ ಗೊತ್ತಾಗಲಿಲ್ಲ, ಸ್ವಲ್ಪ ಅಡ್ರೆಸ್ ಹೇಳ್ತೀರಾ? ಹಾಂ ಓಕೆ ಓಕೆ ಸರ್, ಥ್ಯಾಂಕ್ ಯು, ನಾವೀಗಲೇ ಬರ್ತೀವಿ. ಹಾಂ ಅದಕ್ಕೆ ಯಾವುದೋ ಕಾರು ನಮ್ಮ ಪಲ್ಲವಿಗೆ ಆಕ್ಸಿಡೆಂಟ್ ಮಾಡಿದೆ. ಯಾರೋ ಒಬ್ಬ ಹುಡುಗ ನಮ್ಮ ಪಲ್ಲವಿನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಂತೆ. ಗಾಬರಿ ಆಗುವಂಥದ್ದು ಏನೂ ಆಗಿಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಯಾರ್ಯಾ ಹುಡುಗ? ಇನ್ಯಾವನು? ಅವನೇ ನಮ್ಮ ಪಲ್ಲವಿಗೆ ಲವ್ವಿಗೆ ಅಂತ ತಲೆ ಕೆಡಿಸಿ ಮನೆ ಬಿಟ್ಟು ಹೋಗೋಕೆ ಮಾಡ್ದಲ್ಲ, ಅವನೇ ಇರಬೇಕು. ಮನೆ ಬಿಟ್ಟು ಹೊರಡು ಹೋಗುವಾಗ ಆಕ್ಸಿಡೆಂಟ್ ಆಗಿ ಹಾಸ್ಪಿಟ್ಲಿಗೆ ಸೇರಿಸಿರ್ತಾನೆ. ರಾಸ್ಕಲ್, ಅವನಿಂದಾನೆ ಇವತ್ತು ನಮ್ಮನೆ ಇಂಥ ಸ್ಥಿತಿಗೆ ಬರೋ ಹಾಗಾಯ್ತು. ಪಲ್ಲವಿ ಆಕ್ಸಿಡೆಂಟ್ ಆಗಿ ಹಾಸ್ಪಿಟ್ಲಿಗೆ ಸೇರೋ ಹಾಗಾಯ್ತು. ನಾನು ಅವನ್ನ ಸುಮ್ಮನೆ ಬಿಡೋದಿಲ್ಲ. ಹುಟ್ಲಿಲ್ಲ ಅನ್ಕೋಬಿಡ್ಬೇಕು ಅವನು. ನನ್ನ ಮಗಳಿಗೆ ಈ ಪರಿಸ್ಥಿತಿ ತಂದಿಟ್ಟಲ್ಲ, ಸುಮ್ಮನೆ ಬಿಡಲ್ಲ ಅವನ್ನ, ಸುಮ್ಮನೆ ಬಿಡಲ್ಲ. ಅಣ್ಣ ಅಣ್ಣ ಒಂದು ನಿಮಿಷ, ಈಗ ಆತರ ಪಡೋದು ಬೇಡ ಅಣ್ಣ. ನಾವೀಗ ಹಾಸ್ಪಿಟ್ಲಿಗೆ ಹೋಗಿ ಪಲ್ಲವಿ ನೋಡ್ಬೇಕು. ಹೌದು ರೀ, ನನ್ನ ಮಗಳನ್ನ ನೋಡ್ಬೇಕು. ದಿನೇಶ, ಕಾರ್ತಿ, ನೋಡಿದ್ರೆ ಪಲ್ಲವಿ ಬಂದಿಲ್ಲ ಅಂತ ಹೇಳ್ದ. ಆದ್ರೆ ಪಲ್ಲವಿನ ಹಾಸ್ಪಿಟಲ್ಗೆ ಸೇರಿಸಿರೋ ಈ ಹುಡುಗ ಯಾರು? ವಿಕಾಸ್ ಏನಾದ್ರೂ ಗೇಮ್ ಮಾಡ್ತಿದ್ದಾನ? ಯಾರಿರ್ಬೋದು ಈ ಹುಡುಗ? ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಪಲ್ಲವಿ ಅಂತ ಒಬ್ಬ ಪೇಷಂಟ್ ಅಡ್ಮಿಟ್ ಆಗಿದಾರಲ್ಲ, ಎಲ್ಲಿದ್ದಾರೆ? ಅದೇ ಆಕ್ಸಿಡೆಂಟ್ ಕೇಸು, ಈಗ ತಾನೆ ಅಡ್ಮಿಟ್ ಮಾಡಿದಾರಲ್ಲ, ಡಾಕ್ಟರ್ ನವೀನ್ ಆಪರೇಟ್ ಮಾಡ್ತಿದ್ದಾರ ಸರ್. ಅವರು ಸೆಕೆಂಡ್ ಫ್ಲೋರ್ ಅಲ್ಲಿ ಇದ್ದಾರೆ, ಆಪರೇಷನ್ ನಡೀತಾ ಇದೆ. ಅದಕ್ಕೆ ಅದಕ್ಕೆ ಹಾಸ್ಪಿಟ್ಲಲ್ಲಿ ಮಗಳ ಪರಿಸ್ಥಿತಿ ನನ್ನ ಕೈಲಿ ನೋಡೋಕ್ಕಾಗಲ್ಲ ದಿನೇ. ಅದಕ್ಕೆ ನಮ್ಮ ಪಲ್ಲವಿಗೆ ಅಂಥದ್ದೇನೂ ಆಗಿರಲ್ಲ, ಹೆದರ್ಕೋಬೇಡಿ, ಬನ್ನಿ ಹೋಗೋಣ, ಬನ್ನಿ ಅದಕ್ಕೆ ಬನ್ನಿ. ನನ್ನ ಮಗಳಿಗೆ ಎಂಥ ಕಷ್ಟ ಕೊಟ್ಬಿಟ್ಟ ನೀನು. ತಂದೆ ಇದ್ರು ಹೀಗೆ, ಮಕ್ಕಳು ಹಾಸಿಗೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಿರೋದನ್ನ ನೋಡೋ ದೌರ್ಭಾಗ್ಯ ನಾನು ಶತ್ರುಗಳಿಗೂ ಕೊಡಬೇಡ. ನನ್ನ ಶತ್ರುಗಳಿಗೂ ಕೊಡಬೇಡ.
ಬೇಡ ರಾಶಿ. ನೀನು ಪಲ್ಲು ನೋಡೋದು ಬೇಡ. ಯಾಕ್ರಿ ರಾಶಿ? ನಮ್ಮ ಪಲ್ಲು ಈಗಿರೋ ಸ್ಥಿತಿಯಲ್ಲ ನೀನು ನೋಡಕ್ಕಾಗಲ್ಲ. ನಮ್ಮ ಪಲ್ಲವಿಗೆ ಏನೂ ಆಗಿಲ್ಲ ತಾನೆ ದಿನೇಶ್? ನನ್ನ ಮಗಳಿಗೆ ಏನು ಆಗಲ್ಲ ತಾನೆ? ಹೇಳ್ರಿ, ನನ್ನ ಮಗಳು ಹೇಗಿದ್ದಾಳೆ ಹೇಳ್ರಿ. ಸಮಾಧಾನ ಮಾಡ್ಕೊಳ್ಳಿ, ಆ ದೇವ್ರು ಅಷ್ಟು ಕೆಟ್ಟವನಲ್ಲ. ನಮ್ಮ ಭಾವನೆಗಳು, ನಮ್ಮ ಕಷ್ಟಗಳು ಆ ದೇವ್ರಿಗೆ ಅರ್ಥ ಆಗುತ್ತೆ. ನಮ್ಮ ಪಲ್ಲವಿ ಒಂದ್ ಇರುವೆಗೂ ನೋವು ಮಾಡ್ದವಳಲ್ಲ. ಅಂಥವ್ಳು ದೇವರು ನಿಜವಾಗ್ಲೂ ಯಾವ ಕೆಟ್ಟದನ್ನು ಮಾಡೋದಿಲ್ಲ. ಪ್ಲೀಸ್, ನೀವಿಬ್ರು ಹೆದರ್ಕೋಬೇಡಿ, ಧೈರ್ಯವಾಗಿರಿ. ನೀವು ಹೇಳ್ಬೇಡಿ, ಅದಕ್ಕೆ ಧೈರ್ಯವಾಗಿರಿ. ದಿನೇಶ್, ದಿನೇಶ್ ಅಲ್ಲಿ ನೋಡ, ನನ್ನ ಮಗಳು ರಾಜೇಶ, ಪರರ ಹಣ ಪಾಷಾಣಕ್ಕೆ ಸಮ ಅಂತ ಹೇಳ್ತಾರೆ ಕಣೋ ದೊಡ್ಡವರು. ಪಾಪ ಈ ಹಣ ಅವರು ಯಾವುದಕ್ಕೆ ಯೂಸ್ ಮಾಡ್ಕೋತಿದ್ರೇನೋ, ಪಾಪ ಅವ್ರ ಮನೆಯವ್ರಿಗೆ ಎಷ್ಟು ಪೇಚಾಡ್ತಿದ್ದಾರೇನೋ. ಈ ಹಣನ ಒಡವೆನ ಅವ್ರ ಮನೆಯವ್ರಿಗೆ ತಲುಪಿಸ್ಬೇಕಲ್ಲ. ಲೋಬಿ, ರಂಗನ ಕೈಲೇನಾದ್ರೂ ಈ ಪಾರ್ಟಿ ಒಡವೆ ದುಡ್ಡು ಸಿಕ್ಕಿದ್ರೆ ಇಮ್ಮಿಡಿಯೇಟ್ ಆಗಿ ಬೇರೆ ದೇಶಕ್ಕೆ ಎಸ್ಕೇಪ್ ಆಗ್ಬಿಟ್ಟಿರೋ ಅನ್ಕಲ್ಲ. ಬಿಡ್ಲ, ಅವನು ವಿಷಯ ಯಾಕೆ? ಬೇರೆಯವ್ರ ದುಡ್ಡು ನಮ್ಗೆ ಹಾಕ್ಲ? ಕಷ್ಟಪಟ್ಟು ಸಂಪಾದಿಸಿರೋ ದುಡ್ಡೇ ಕೈಯಲ್ಲಿ ಉಳ್ಕೊಳ್ಳಲ್ಲ ಕಣ್ಣ. ಇನ್ನಂಥದ್ರಲ್ಲಿ ಇಂಥ ದುಡ್ಡು ಉಳ್ಕೊಳ್ಳುತ್ತೆ ಇಲ್ಲ. ಈ ಮೋಸ ಕಪಟದಿಂದೆಲ್ಲ ಹಣ ಉಡಾಯಿಸೋರು ತಮ್ಮ ಜೀವನದಲ್ಲಿ ನೆಮ್ಮದಿಯಿಂದ ಇರಲ್ಲ ಕಲ. ಸೂಪರ್ ಕಲ, ನೀನು ಇನ್ನೊಬ್ರು ದುಡ್ಡಿಗೆ ಆಸೆ ಪಡೋನಲ್ಲ ಅಂತ ಸಾಬೀತು ಮಾಡ್ಬಿಟ್ಟಿಕಲ. ನಿನ್ನ ಹೃದಯ ಬಂಗಾರ, ನಿನ್ನ ಜಾಗದಲ್ಲಿ ಬೇರೆ ಯಾವನಾದ್ರೂ ಇದ್ದಿದ್ರೆ ಹಿಟ್ ಅಂಡ್ ರನ್ ಮಾಡಿರೋನು. ಈ ಒಡವೆ ದುಡ್ಡನ್ನೆಲ್ಲ ಇಟ್ಕೊಂಡು ಆ ಹುಡುಗಿನ ಎಲ್ಲಾದ್ರೂ ಬಿಸಾಕ್ಬಿಟ್ಟು ಓಡೋಗಿರೋನು. ನಿನ್ಗಿರೋ ದೊಡ್ಡ ಮನ್ಸಿಗೆ ಆ ದೇವ್ರು ಒಳ್ಳೇದು ಮಾಡೇ ಮಾಡ್ತಾನಕಲ. ಅದೆಲ್ಲ ಸರಿ ಕಲ, ಆದ್ರೆ ಮಾವನ್ಗಾಗಿರೋ ಅನ್ಯಾಯನ ಹೇಗ್ ಸರಿಪಡಿಸೋದು? ಎಂಗೇಜ್ಮೆಂಟ್ ದಿನಾನೇ ಮಾವನ್ ಮಗಳು ಮನೆ ಬಿಟ್ಟು ಓಡೋಗಿದೆ ಅಂತಲ್ಲ. ಅದು ಬೇರೆ ಅಂಜು ಅವ್ರು ಫೋನ್ ಮಾಡಿದ್ರು, ಅದೇನು ವಿಷಯ ಹೇಳಕ್ಕೋ ಏನೋ ನಾನು ಫೋನ್ ರಿಸೀವ್ ಮಾಡೋಕ್ಕಾಗಿಲ್ಲ. ಅಲ್ಲಿ ನೋಡೋದ ಇಲ್ಲಿ ನೋಡೋದ ಒಂದು ಗೊತ್ತಾಗ್ತಿಲ್ಲ ಕಲ, ತಲೆ ಕೆಟ್ಟೋಗಿದೆ. ಹೆಂಗೂ ನಿಮ್ಮ ಮಾವನ ಮನೆಗೆ ಹೋಗೋದ್ರಿಂದ ನಿಮಗೂ ಪ್ರಾಬ್ಲಮ್ ಆಗ್ತಾ ಇತ್ತು, ಇನ್ ಮುಂದೆ ಈ ಹುಡುಗಿಗೆ ನಿನ್ ಬಿಟ್ರೆ ಬೇರೆ ಯಾರು ಇಲ್ಲ ಕಲ. ಏನಿಲ್ಲ ಹಂಗಂತೀಯ, ನನ್ ಬಿಟ್ರೆ ಬೇರೆ ಯಾರಿಲ್ವಾ? ಏನೇನ್ ಮಾತಿನರ್ಥ? ಅದ್ ಹೆಂಗಂದ್ರೆ ಈ ಹುಡುಗಿ ಮನೆ ಕಡೆಯವರೆಲ್ಲ ಬರ್ಬೇಕು, ಬರೋವರೆಗೂ ನೀನೇ ದಿಕ್ಕು. ಈ ಹುಡುಗಿ ಜೀವ ಉಳಿದ್ಬಿಟ್ರೆ ಸಾಕು ಕಲ, ಆಮೇಲೆ ನಿಮ್ಮ ಮಾವನ ಮಗಳು ವಿಷಯ ನೋಡ್ಕೋಬಹುದು. ಡಾಕ್ಟ್ರು ಬೇರೆ ಆಪರೇಷನ್ ಇದೆ, ದುಡ್ಡು ಕಟ್ಟಿ ಅದು ಇದು ಅಂತ ಹೇಳಿದ್ದಾರೆ, ನೀನ್ ಬೇರೆ ಸೈನ್ ಮಾಡಿದ್ಯಾ. ಇದೆಲ್ಲ ಒಂದು ಹಂತಕ್ಕೆ ಬರೋವರೆಗೂ ನೀನು ಇಲ್ಲಿರೋದೇ ಬೆಸ್ಟ್ ಕಲ. ಹೆಂಗೂ ಇದ್ರಲ್ಲಿ ಹಣ ಇದೆ, ಹಾಸ್ಪಿಟ್ಲ್ ಆಪ್ರೇಷನ್ಗೆ ಈ ಹಣನೇ ಕಟ್ಟೋಣ. ಆ ಹುಡುಗಿಗೆ ಪ್ರಜ್ಞೆ ಬಂದಮೇಲೆ ನಿಮ್ಮ ಬ್ಯಾಗಲ್ಲಿರೋ ಹಣನೇ ಕಟ್ಟಿದ್ವಿ ಅಂತ ಹೇಳೋಣ, ಏನಂತೆ? ಹೋಗಲ್ಲ, ನನಗೂ ಇದೇ ಸರಿ ಅನಿಸ್ತದೆ. ಸರಿ ಹೋಗೋಣ ಬಾ. ಮೇಡಮ್, ಈಗ ತಾನೆ ಆಪ್ರೇಷನ್ ಥಿಯೇಟ್ರಿಗೆ ಅಡ್ಮಿಟ್ ಆದ್ರಲ್ಲ, ಅದೇ ಆಕ್ಸಿಡೆಂಟ್ ಕೇಸ್, ಆ ಹುಡುಗಿ ಅವ್ರಿಗೆ ಆಪ್ರೇಷನ್ಗೆ ಹಣ ಕಟ್ಟಿ ಅಂತ ಹೇಳಿದ್ರು, ಅದಕ್ಕೆ ತಂದಿದ್ದೀವಿ. 5 ಲಕ್ಷ ಇದೆ. ಹೆಸರು ಹೇಳಿ. ಅಭಿಷೇಕ್. ನಿಮ್ಮ ಹೆಸರ? ಹೌದು. ಪೇಷಂಟ್ ಹೆಸರು ಹೇಳಿ. ಮಗ, ನೀನೇನು ಯೋಚನೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ. ರಾಧಾ ಅನ್ಬಿಡು. ರಾಧಾ.
ಥ್ಯಾಂಕ್ ಯು. ಮುಟ್ಟಾಳ ಮುಟ್ಟಾಳ ನೀನು. ತಟ್ಟೆಗೆ ಅನ್ನ ಸಾಂಬಾರು ಹಾಕೊಟ್ರು ಅದನ್ನ ತಿನ್ನಕ್ ಬರ್ದಿರೋಂತ ಅವಿವೇಕಿ ನೀನು ಅಲ್ವೋ? ಅವಳ ಕೈಗೆ ಒಡವೆ ಕೊಟ್ಟು ಹಣ ಕೊಟ್ಟು ಅವಳನ್ನ ಮನೆಯಿಂದ ಆಚೆ ಹೋಗೋದಿಕ್ಕೆ ದಾರಿ ಮಾಡ್ಕೊಟ್ನಲ್ಲೋ. ಆಚೆ ಬಂದಿರೋ ಅವಳನ್ನ ಕರ್ಕೊಂಡು ಹೋಗಿ ಮದ್ವೆ ಮಾಡ್ಕೊಳ್ಳೋಂತ ಒಂದು ಸಣ್ಣ ಕೆಲಸ ನಿನ್ನಿಂದ ಆಗಿಲ್ಲ. ಥೂ ನಿನ್ ಜನ್ಮಕ್ಕೆ. ಏನ್ ಮಾಡ್ಲಿ ಆಂಟಿ, ನಾ ಹೇಳಿದ ಅಡ್ರೆಸ್ಗೆ ಅವಳು ಬರ್ಲಿಲ್ಲ. ಅವಳೇನಾದ್ರೂ ಬಂದಿದ್ರೆ ನಾನು ಅವಳು ಮದ್ವೆ ಆಗಿ ಇಷ್ಟೊತ್ತಾಗ್ಲೇ ಹನಿಮೂನ್ಗೆ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇರ್ತಿದ್ವಿ. ಹ್ಮ್, ತಿಪ್ಪೆ ಗುಂಡಿ. ಸ್ವಿಟ್ಜರ್ಲ್ಯಾಂಡ್ ಅಂತ ಸ್ವಿಟ್ಜರ್ಲ್ಯಾಂಡ್. ಲೋ, ನೀನು ಮಾಡಿದ ಕೆಲಸದಿಂದ ನಿನ್ನ ಬಾಯಿಗೆ ನೀನ್ ಮಣ್ಣು ಹಾಕೊಳ್ಳೋದಲ್ದೆ ನನ್ನ ಕೆಲಸನೂ ಹಾಳು ಮಾಡ್ಬಿಟ್ಟಿಯಲ್ಲೋ. ಅಷ್ಟೊಂದೆಲ್ಲ ಹಣ ಕೊಟ್ಟೆ, ಒಡವೆ ಕೊಟ್ಟೆ, ಅದು ಬರೀ ಫೀಸ್ ಕಣೋ. ನೀನ್ ನಿಜವಾಗ್ಲೂ ಅವಳನ್ನ ಕರ್ಕೊಂಡು ಹೋಗಿ ಮದ್ವೆ ಮಾಡ್ಕೊಂಡಿದ್ರೆ ಇನ್ನೂ ಸಿಗ್ತಾ ಇತ್ತಲ್ಲೋ. ಛೇ, ಈಗ ಹಣನೂ ಹೋಯ್ತು, ಪಲ್ಲವಿ ಮನೆಗೆ ವಾಪಸ್ ಬರ್ತಿದ್ದಾಳೆ. ಏನಂದ್ರಿ ಏನಂದ್ರಿ ನೀವು? ಪಲ್ಲವಿ ಬದುಕಿದಾಳ? ವಾಪಸ್ ಬರ್ತಾ ಇದ್ದಾಳ? ಬದುಕಿದಾಳ? ಏನೋ ಹಾಗಂದ್ರೆ ಅದು ಅವಳಿಗೆ ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿದ್ರಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ಜೀವಕ್ಕೇನು ಅಪಾಯ ಇಲ್ಲ ತಾನೆ? ಜೀವಕ್ಕೇನು ಅಪಾಯ ಇಲ್ಲ. ಪಲ್ಲವಿ ಮನೆಗೆ ವಾಪಸ್ ಬರ್ತಿದ್ದಾಳೆ. ಅವಳನ್ನ ಕರ್ಕೊಂಡ್ಬರಕ್ಕೆ ಅಂತ ಮನೆಯಿಂದ ಎಲ್ಲರೂ ಹೋಗಿದ್ದಾರೆ. ಪಲ್ಲವಿ ಮನೆಗೆ ವಾಪಸ್ ಬರ್ತಾಳೆ, ಅಲ್ಲಿಗೆ ನಿನ್ನ ಕತೆ ಶಾಶ್ವತವಾಗಿ ಕ್ಲೋಸ್ ಆದ ಹಾಗೆ. ಆಂಟಿ ಪ್ಲೀಸ್ ಆಂಟಿ, ನಾನು ನಿಮ್ಗೆ ಇಷ್ಟೊಂದೆಲ್ಲ ಸಹಾಯ ಮಾಡಿದ್ದಕ್ಕೆ ನನ್ನ ಮೇಲೆ ಕರುಣೆ ಇರಲಿ ಆಂಟಿ. ದಯವಿಟ್ಟು ಏನಾದರೂ ಮಾಡಿ ಆಂಟಿ, ಪ್ಲೀಸ್. ಮುಚ್ಚೆ ಬಾಯಿ. ಅಯ್ಯೋ ಪಾಪ ಅಂದ್ರೆ 6 ತಿಂಗಳು ಆಯುಸ್ ಕಡಿಮೆ. ನಿನ್ನ ಹಣೆ ಬರ, ಎಲ್ಲರೂ ಹೋಗಿ ಸಾಯಿ. ದೇವರಿದ್ದಾನೆ. ಇವತ್ತು ನಮಗೆ ಆ ದೇವರು ಒಂದು ಸಣ್ಣ ಕಷ್ಟ ಕೊಟ್ಟಿರ್ಬೋದು, ಆದರೆ ಆ ದೇವರು ಯಾವತ್ತೂ ನಮ್ಮನ್ನು ಕೈ ಬಿಡೋದಿಲ್ಲ. ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಅದಕ್ಕೆ ಎವರಿಗೂ ಅವಳು ಟ್ರೀಟ್ಮೆಂಟ್ ಕೊಡ್ತಾನೆ, ಚೆಕ್ ಮಾಡ್ತಾ ಇದೆ ಅವಳನ್ನ ಕಂಡೀಷನ್. ನನ್ನ ಮಗಳು ಹೇಗಿದ್ದಾಳೆ? ಹೇಗಿದ್ದಾಳೆ ನನ್ನ ಮಗಳು? ಪರವಾಗಿಲ್ವಾ? ನಾನು ನನ್ನ ಮಗಳನ್ನ ನೋಡ್ಬೇಕು. ನಾನು ಸಮಾಧಾನ ಸಮಾಧಾನ ಮಾಡ್ಕೊ, ಇನ್ನೂ ಪ್ರಜ್ಞೆ ಬಂದಿಲ್ಲ. ಆಕ್ಸಿಡೆಂಟ್ ಅಂತ ಹೇಳಿದ್ರಿ? ಹೌದು, ತಲೆಗೆ ಬಲವಾದ ಪೆಟ್ಟು ಬಿದ್ದಿದೆ, ಸಾಕಷ್ಟು ರಕ್ತ ಹೋಗಿದೆ. ಡಾಕ್ಟ್ರೆ, ತುಂಬಾ ಸೀರಿಯಸ್ ಪ್ರಾಬ್ಲಮ್ ಏನಲ್ವಲ್ಲ? ಹೌದು, ಪೇಷಂಟ್ಗೆ ಪ್ರಜ್ಞೆ ಬರೋ ತನಕ ಅವ್ರ ಕಂಡೀಷನ್ ಬಗ್ಗೆ ಏನು ಹೇಳಕ್ ಆಗೋದಿಲ್ಲ. ನಲವತ್ತೆಂಟು ಗಂಟೆ ಕಾಲ ICUನಲ್ಲಿ ಇರಬೇಕಾಗತ್ತೆ. ನಾವು ಕೊಡೋ ಟ್ರೀಟ್ಮೆಂಟ್ಗೆ ಅವ್ರು ಹೇಗ್ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ನೋಡ್ಕೊಂಡು ಮುಂದೆ ಅವ್ರ ಕಂಡೀಷನ್ ಏನು ಅಂತ ಹೇಳ್ಬೋದು. ಕೈ ಮುಗಿತೀನಿ, ನಿಮ್ ಕಾಲಕ್ಕೆ ಬೇಕಾದ್ರೂ ಬಿಡ್ತೀನಿ. ಪ್ಲೀಸ್ ಡಾಕ್ಟರ್, ಹೇಗಾದ್ರೂ ನನ್ನ ಮಗಳನ್ನ ಉಳಿಸ್ಕೊಟ್ಬಿಡಿ ಡಾಕ್ಟರ್. ನನ್ನ ಮಗಳನ್ನ ಉಳಿಸ್ಕೊಟ್ಬಿಡಿ ಡಾಕ್ಟರ್. ಎಷ್ಟು ಬೇಕಾದ್ರೂ ಖರ್ಚಾಗೋಗ್ಲಿ, ನನ್ನ ಮಗಳು ಬೇಕು ಡಾಕ್ಟರ್. ದಯವಿಟ್ಟು ನನ್ನ ಮಗಳನ್ನ ಉಳಿಸ್ಕೊಳ್ಳಿ.
ಸಮಾಧಾನ ಮಾಡ್ಕೊಳ್ಳಿ ಮನೋಹರ್. ನಿಮ್ ಪರಿಸ್ಥಿತಿ ಏನು ಅಂತ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಎಲ್ಲ ದೇವ್ರ ಮೇಲೂ ಭಾರ ಹಾಕಿ ದೇವ್ರಿದ್ದಾನಲ್ಲ. ನನ್ನ ಮಗಳಿಗೆ ಏನಾದ್ರೂ ಆದ್ರೆ ನಾನಂತೂ ಜೀವಂತವಾಗಿರೋದಿಲ್ಲ. ಡಾಕ್ಟ್ರೆ ಡಾಕ್ಟ್ರೆ ನೀವು ಕೈ ಹೋಗಿ ಕೇಳ್ಕೊಂಡಿರಿ ಡಾಕ್ಟ್ರೆ. ನನ್ನ ಪಾಲಿಗೆ ಇವಾಗ ನೀವೇ ದೇವರು. ನಿಮ್ ಕಾಲ ಬೇಕಾದ್ರೆ ಬಿಡ್ತೀನಿ ಡಾಕ್ಟ್ರೆ. ಹೇಗಾದ್ರೆ ಮಾಡಿ ನನ್ನ ಮಗಳನ್ನ ಉಡಿಸ್ಕೊಡಿ ಡಾಕ್ಟ್ರೆ. ಸಮಾಧಾನ ಮಾಡ್ಕೊಡಿ ಅದಕ್ಕೆ. ಅವ್ರವ್ರ ಪ್ರಯತ್ನ ಮಾಡ್ತಿದಾರಲ್ಲ ಮಾಡ್ತಾರೆ. ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಮನೋಹರ್ ಪ್ರಸಾದ್, ನಿಮ್ ಮಗಳನ್ನ ಒಬ್ಬ ಹುಡುಗ ಕರ್ಕೊಂಡ್ಬಂದು ಇಲ್ಲಿ ಅಡ್ಮಿಟ್ ಮಾಡ್ದ. ಅವನ್ ಪಡೋ ದುಃಖನೆಲ್ಲ ನೋಡಿ ಅವಳು ಗಂಡ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಆಪರೇಷನ್ ಥಿಯೇಟರ್ ಒಳಗ್ ಹೋದ್ಮೇಲೆ ಗೊತ್ತಾಗಿದ್ದು ಅದು ನಿಮ್ ಮಗಳು ಅಂತ. ಆ ಹುಡುಗ ಇಲ್ಲೇ ಎಲ್ಲೋ ಇದ್ದ. ಎಲ್ಲಿ? ನಿಮ್ ಮಗಳಿಗೆ ಮದುವೆ ಆಗಿಲ್ಲ ಅಲ್ವಾ? ಹೌದಾ, ನನ್ನ ಮಗಳಿಗೆ ಮದುವೆ ಆಗಿಲ್ಲ. ಹಾಗಾದ್ರೆ ಆ ಹುಡುಗ ಯಾರು? ಅವನು ಯಾರು ಅಂತ ಗೊತ್ತಿಲ್ಲ ಡಾಕ್ಟರ್. ಈಗ ಅವನು ಎಲ್ಲಿದ್ದಾನೆ? ಇಲ್ಲೇ ಇದ್ರು. ಆಪರೇಷನ್ ಬೇಕಾದ ಫಾರ್ಮಾಲಿಟೀಸ್ ಎಲ್ಲ ಮುಗಿದ್ಮೇಲೆ ಅವ್ರನ್ನ ನಾವು ನೋಡ್ಲೇ ಇಲ್ಲ. ಎಲ್ಲೇ ಇಲ್ಲೋ ಇದ್ದಾನೆ. ಇವತ್ತು ಅವನೊಂದು ಸುಮ್ಮನೆ ಬಿಡ್ಬಾರ್ದು. ಸುಮ್ಮನೆ ಬಿಡ್ಬಾರ್ದಣ್ಣ, ಸುಮ್ಮನೆ ಬಿಡ್ಬಾರ್ದು ಅವನನ್ನ. ಡಾಕ್ಟ್ರ್ ಎದುರು ಹತ್ತು ಕರೆದು ಆಪರೇಷನ್ ಥಿಯೇಟರ್ ವರೆಗೆ ಸೇರ್ಸಿದ್ದಾನೆ. ಆಮೇಲೆ ಏನೋ ಒಂದು ಆರೋಪ ಬರಬಹುದು ಅಂತ ಓಡ್ ಹೋಗಿದ್ದಾನೆ ರಾಸ್ಕ. ನಾನು ಅವನ ಸುಮ್ಮನೆ ಬಿಡೋದಿಲ್ಲ. ಪಾತಾಳದಲ್ಲಿ ಕೂದಿಗಿದ್ರು ಅವನನ್ನ ಹೊರಗಡೆ ಎಳೆದು ತೆಗಿತೀನಿ. ಇವರು ಮನೋಹರ್ ಪ್ರಸಾದ್ ಅಲ್ವಾ? ಇನ್ನೇನ್ ಮಾಡ್ತಾ ಇದಾರೆ? ನನ್ನ ಮಗಳನ್ನ ಈ ಸ್ಥಿತಿ ತಂದ ಪಾಪಿನ ನಾನು ಸುಮ್ಮನೆ. ಲೇಟ್ ಮಾಡಿದೆ, ಬೇಗ ಬರ್ಬೇಕು ತಾನೆ? ಒಂದ್ ಅನಾಹುತ ಆಗ್ಬಿಟ್ಟಿದೆ ಕಣೆ. ಅನಾಹುತ ಅಲ್ಲ, ಏನಾಯ್ತು ಮಮ್ಮಿ? ಡ್ಯಾಡ್ ಅಮ್ಮಗೇನಾದ್ರು? ಚೇಚೆ, ಅವ್ರಿಗೇನು ಆಗಿಲ್ಲ ಕಣೆ. ಮಮ್ಮಿ ನನ್ನನ್ನು ಹೆದರಿಸ್ಬೇಡ, ಏನಾಯ್ತು ಅಂತ ಹೇಳು. ಪಲ್ಲವಿಗೆ ಆಕ್ಸಿಡೆಂಟ್ ಆಗಿದ್ಯಂತ ಕಣೆ. ಆಕ್ಸಿಡೆಂಟಾ? ಹೌದು ಕಣೆ, ಆಕ್ಸಿಡೆಂಟ್. ಅವಳು ಡಾಕ್ಟರ್ ನವೀನ್ ಕುಮಾರ್ ಹಾಸ್ಪಿಟಲ್ಲಿ ಅಡ್ಮಿಟ್ ಆಗಿದ್ದಾಳಂತೆ. ಆಪರೇಷನ್ ಮಾಡ್ಬೇಕಂತೆ ಕಣೆ. ಕಂಡೀಷನ್ ತುಂಬಾ ಸೀರಿಯಸ್ ಆಗಿದೆಯಂತೆ. ಅಕ್ಕ ಬಾವ ಅಲ್ಲಿಗೆ ಹೋಗಿದ್ದಾರೆ. ನಾನು ನಿಂದಲ್ಲೇ ಕಾಯ್ತಾ ಇದ್ದೆ ಅಂಜು. ಅಭಿ, ಅಭಿ ಹೋತುಕಲ್ಲ, ಎಲ್ಲ ಹೆಕ್ಕುಟ್ಟು ಹೋಯ್ತುಕಲ್ಲ. ರಾಜೇಶ ಏನಾಯ್ತು, ಯಾಕೆ ಇಷ್ಟೊಂದು ಹೆದರ್ಕೊಂಡಿದ್ಯಾ? ಆ ಹುಡುಗಿ ಏನಾದ್ರು ಇಲ್ಲಕಲ್ಲ, ಅದೇನು ಹೆಚ್ಚು ಕಮ್ಮಿ ಆಯ್ತು ಅಂತ ಗೊತ್ತಿಲ್ಲಕಲ್ಲ. ಆದ್ರೆ ಆ ಹುಡುಗಿ ನಿಮ್ ಮಾವನ್ ಮಗಳೇನಾ ಅಂತ ನನಗೆ ಡೌಟುಕಲ್ಲ. ಮಾವನ್ ಮಗಳ ಹೂಕಲ್ಲ, ಅದೇ ನಿಮ್ ಸಹೋದ್ರ ಮಾವ ಮನೋಹರ್ ಪ್ರಸಾದ್ ಅವ್ರ ಮಗಳಿರ್ಬೇಕು. ಎಂಗೇಜ್ಮೆಂಟ್ ಇಂದ ಅವಳೇ ಓಡ್ ಬಂದಿರ್ಬೇಕಲ್ಲ. ಏ ರಾಜೇಶ ಏನು ಹೇಳ್ತಾ ಇದ್ಯಾ? ಮುಕಲ ಅವ್ರ ಫ್ಯಾಮಿಲಿಯವರು ಆಪರೇಷನ್ ಥಿಯೇಟರ್ ಹೊರಗಡೆ ನಿಂತ್ಕೊಂಡು
ಕಣ್ಣೀರಿಟ್ಟ ಗೋಳಾಡ್ತಿದ್ದಾರೆ ಮಗ. ಹೌದಾ? ನಾನೀಗ್ಲೇ ಅವ್ರನ್ನ ಹೋಗಿ ಮಾತಾಡಿಸ್ಬೇಕು. ಹಾ.